ಮಣಿಪಾಲ ವಿವಿಯ ಸಿಎಲ್ಎಎಲ್ ವತಿಯಿಂದ ಗಂಗೂಬಾಯಿ ಹಾನಗಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಭಾಷಾ ರಾಜಕೀಯ ಮತ್ತು ಕಲಿಕಾ ಮಾಧ್ಯಮ ಬಹುಭಾಷಾ ಜಗತ್ತಿನ ಸವಾಲುಗಳ ವಿಷಯದ ಕುರಿತು ವಿಚಾರಣಾ ಸಂಕಿರಣ ವಿಶಿಷ್ಟ ರೀತಿಯಲ್ಲಿ ನಡೆಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಭಾಷೆಯು ತನ್ನ ನೆಲದಲ್ಲಿ ಪಾರಮ್ಯವನ್ನ ಹೊಂದಿರಬೇಕು. ಪ್ರಾದೇಶಿಕ ಭಾಷೆಯೊಂದು ಅವನತಿ ಹೊಂದಿದ್ರೆ ಅದರೊಂದಿಗೆ ಆ ಪ್ರದೇಶದ ಸಾಂಸ್ಕೃತಿಕ ಸಂಪತ್ತು ಜಗತ್ತಿನಿಂದ ನಶಿಸಿ ಹೋಗುವ ಆತಂಕವಿದೆ. ಇಂತಹ ಒಂದು ಕಳಕಳಿ ಕೇಳಿ ಬಂದಿದ್ದು ಮಣಿಪಾಲ ವಿವಿಯ ಸಿಎಲ್ಐಎಲ್ ವತಿಯಿಂದ ಗಂಗೂಬಾಯಿ ಹಾನಗಲ್ ಸಭಾಂಗಣದಲ್ಲಿ ಆಯೋಜಿಸಲಾದ ಭಾಷಾ ರಾಜಕೀಯ ಮತ್ತು ಕಲಿಕಾ ಮಾಧ್ಯಮ ಬಹುಭಾಷಾ ಜಗತ್ತಿನ ಸವಾಲುಗಳು ವಿಷಯದ ಕುರಿತು ವಿಚಾರಣಾ ಸಂಕಿರಣದಲ್ಲಿ ಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕ ಸಾಹಿತಿ ನಾಗತಿಹಳ್ಳಿ ಚಂದ್ರಶೇಖರ್ ಕನ್ನಡ ಭಾಷೆಯ ಪಾರಮ್ಯದ ಬಗ್ಗೆ ಮಾತನಾಡುತ್ತಾ ಭಾಷೆಯ ಜೊತೆಗೆ ಅನೇಕ ಸಾಂಸ್ಕೃತಿಕ ವಿಷಯಗಳು ತಳುಕು ಹಾಕಿಕೊಂಡಿವೆ. ಭಾಷೆಯೊಂದು ಅಳಿದರೆ ಇವೆಲ್ಲವೂ ಕಡಿದುಕೊಂಡು ಹೋಗುತ್ತದೆ. ಇಂತಹ ದಿನಗಳು ಕನ್ನಡಕ್ಕೆ ಬಾರದಿರಲಿ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಲಿಕಾ ಮಾಧ್ಯಮ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಂತೆ ದೇಶದ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪು ಪ್ರಾದೇಶಿಕ ಭಾಷೆಗಳ ವಿರುದ್ಧ ಬಂದ ತೀರ್ಪಲ್ಲ, ಬದಲಾಗಿ ಇಂಗ್ಲಿಷ್ ಶಾಲೆಗಳ ಲಾಭಿಯ ಮೂಲಕ ಪಡೆದುಕೊಂಡ ತೀರ್ಪು ಎಂದು ಅಭಿಪ್ರಾಯಪಟ್ಟರು. ಹೇಳಿ ಕಾರ್ಯಕ್ರಮದ ನಿರೂಪಕ ಹಾಗೂ ಕನ್ನಡ ಹೋರಾಟಗಾರ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಮಾತನಾಡಿ, ಮಗುವಿನ ಮಾನಸಿಕ, ಭೌತಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯು ಶಿಕ್ಷಣದಿಂದ ಆಗಬೇಕು ಎಂದ ಅವರು, ಬಹುಭಾಷಾ ಕಲಿಕೆಯಲ್ಲಿ ಮಗುವಿನ ಸಾಮರ್ಥ್ಯವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆಗೊಳಪಡಿಸಿದ್ರೆ ಪ್ರಾದೇಶಿಕ ಭಾಷೆಯನ್ನ ಕಲಿಸಿದ ಶಿಕ್ಷಣ ವ್ಯವಸ್ಥೆ ಮಗುವಿನ ಬಲಭಾಗದ ಮೆದುಳಿನ ಬೆಳವಣಿಗೆಗೆ ಪ್ರತಿಕೂಲವಾಗಿರುತ್ತದೆ ಎಂದಿದ್ದಾರೆ. ದಕ್ಷಿಣ ಭಾರತದ ಮೇಲೆ ಹಿಂದಿಯನ್ನ ಬಲವಂತವಾಗಿ ಹೇರುವ ಪ್ರಯತ್ನವನ್ನ ಖಂಡಿಸಿ ಅವರು ಮೂರನೇ ಭಾಷೆಯನ್ನಾಗಿ ಕಲಿಸುವುದನ್ನು ಸಹ ನಾವು ತಿರಸ್ಕರಿಸಬೇಕು ಎಂದಿದ್ದಾರೆ. ಹಾಗಾಗಿ ಈ ಶೇಕಡಾ 68.5 ಜನರು ಏನಿದ್ದಾರೆ, ಕನ್ನಡದವರು ಏನಿದ್ದಾರೆ 69% ಅಂತ ಇಟ್ಕೊಂಡ್ರು, ಅವರ ಭಾವಭಾಷೆ, ಮಾತೃಭಾಷೆ ಎಲ್ಲವೂ ಕನ್ನಡವೇ ಆಗಿರುತ್ತೆ. ಏನು ಕಷ್ಟವಾಗಲ್ಲ ಅವರಿಗೆ ಭಾಷೆಯನ್ನು ಗ್ರಹಿಸೋದಕ್ಕೆ. ಆದರೆ ಉಳಿದ ಶೇಕಡಾ 31.5% ಜನ ಏನಿದ್ದಾರೆ ಕರ್ನಾಟಕದಲ್ಲಿ, ಸಾಮಾನ್ಯವಾಗಿ ಅವರ ದ್ವಿತೀಯ ಭಾಷೆ ಕನ್ನಡವೇ ಆಗಿರುತ್ತೆ. ಖ್ಯಾತ ಶಿಕ್ಷಣ ತಜ್ಞ ಹಾಗೂ ಉಡುಪಿಯ ಡಾಕ್ಟರ್ ಟಿಎಂಎಪಾಯಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಮಹಾಬಲೇಶ್ವರ ರಾವ್ ಮಾತನಾಡಿ, ದೇಶದಲ್ಲಿ 80ರ ದಶಕದ ಬಳಿಕ ಪ್ರಾದೇಶಿಕ ಭಾಷಾ ಮಾಧ್ಯಮ ಅವನತಿಯ ಹಂತದಲ್ಲಿದೆ. ಭಾಷೆ ಮತ್ತು ಸಂಸ್ಕೃತಿಗೆ ಸಂಬಂಧವಿದೆ, ಆದರೆ ಸರ್ಕಾರಗಳ ದೋಷಪೂರಿತ ಭಾಷಾ ನೀತಿಯಿಂದಾಗಿ ಇಂದು ಕನ್ನಡ ಶಾಲೆಗಳು ಮುಚ್ಚುತ್ತಿವೆ. ಕನ್ನಡ ಶಾಲೆಗಳ ಕುರಿತಂತೆ ನಮ್ಮ ಆಡಳಿತಗಾರರ ರಾಜಕಾರಣಿಗಳ ನಿರ್ಲಕ್ಷ್ಯವೇ ಇಂದಿನ ದುಸ್ಥಿತಿಗೆ ಕಾರಣ. ಇಂಗ್ಲಿಷ್ ಭಾಷೆಯ ಮೂಲಕ ಕನ್ನಡವನ್ನ ಉಳಿಸುವ ನಿರ್ಧಾರವನ್ನ ಕಟುವಾಗಿ ಟೀಕಿಸಿದ ಡಾಕ್ಟರ್ ರಾವ್, 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮವನ್ನ ಜಾರಿಗೊಳಿಸಿದ್ರೆ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಎಂದಿದ್ದಾರೆ. ಒಂದು ದೊಡ್ಡ ಹೊಣೆಗಾರಿಕೆ ಏನಿದೆ ಅಂದ್ರೆ ಕನ್ನಡ ನುಡಿಯನ್ನ ಉಳಿಸಿ ಬೆಳೆಸುವಂತದ್ದು. ಕನ್ನಡ ನುಡಿ ಉಳಿದು ಬೆಳೆಯುವುದು ಹೇಗೆ? ಜನಜೀವನದಲ್ಲಿ ಇರ್ಬೋದು, ಕನ್ನಡಿಗರು ನಾವು ಕನ್ನಡ ಮಾತನಾಡ್ತೀವಿ, ಸ್ವಲ್ಪ ಬದಲಾವಣೆ ಆಗ್ತದೆ. ಆದರೆ ನಿಜವಾಗಿ ಉಳಿದು ಬೆಳೆಯೋದು ಆಡಳಿತದಲ್ಲಿ ಕನ್ನಡ ಬಂದಾಗ, ಶಿಕ್ಷಣದಲ್ಲಿ ಕನ್ನಡ ಬಂದಾಗ. ಶಿಕ್ಷಣದಲ್ಲಿ ಕನ್ನಡ ಅಂದರೆ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಆದಾಗ ಕನ್ನಡದ ಒಂದು ನುಡಿ ಮಕ್ಕಳ ಕಿವಿಗೆ ಕೇಳುತ್ತೆ. ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಕನ್ನಡ ಖ್ಯಾತನಾಮ ಹಾಸ್ಯ ಬರಹಗಾರ್ತಿ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಮಾತನಾಡಿ, ಇಂದು ಸರ್ಕಾರವೇ ಮುಂಚೂಣಿಗೆ ನಿಂತು ಇಂಗ್ಲಿಷ್ ಶಾಲೆಗಳಿಗೆ ಸರಿಸಮಾನವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬೆಳೆಸಿದರೆ ಮಾತ್ರ ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಭಾಷೆಗಳು ಉಳಿತು ಬೆಳೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕನ್ನಡ ಶಾಲೆಯ ಶಿಕ್ಷಕರ ಅವಸ್ಥೆ ಹೇಗಿರುತ್ತದೆ ಅನ್ನೋದು ನಮ್ಮ ಕಾಲೇಜ್ ಅಧ್ಯಾಪಕರಿಗೆ ಗೊತ್ತಾಗೋದು. ಎಲೆಕ್ಷನ್ ಟೈಮಲ್ಲಿ ಹೋಗಿ ನಾವು ಅಲ್ಲಿ 2 ದಿನ ಮಲಗುತ್ತೇವೆ. ಟಾಯ್ಲೆಟ್ ಇದ್ದರೆ, ನೀರಿಲ್ಲ, ನೀರಿದ್ದರೆ ಅದು ಕನ್ನಡ ಶಾಲೆಗಳ ದುಸ್ಥಿತಿಯನ್ನು ನಮಗೆ ತೋರಿಸುವಂಥದ್ದು ಒಂದು ಅನುಭವ ನಮಗೆ ಆಗುವಂಥದ್ದು. ಅದರ ಬಗ್ಗೆ ಮಾತನಾಡೋದೇ ಬೇಡ ಎಂಬಂತಿದೆ.
ಕನ್ನಡವನ್ನ ಚೆನ್ನಾಗಿ ಕಲಿಯಲು ಶಬ್ದಗಳು ಮಗುವಿನ ಗ್ರಹಿಕೆಗೆ ಸಿಗ್ಬೇಕು. ಕಲಿಕೆಗೆ ವಾತಾವರಣ ಮುಖ್ಯವಾಗುತ್ತೆ. ಭಾಷೆಯೊಂದು ಬದುಕುವುದು ಜನರ ಜೀವನ ಕ್ರಮದಲ್ಲಿದೆ ಎಂದು ಬ್ರಹ್ಮಾವರ SMS ಕಾಲೇಜಿನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪ್ರಾಂಶುಪಾಲ ಅಭಿಲಾಷಾ ಹಂದೆ ಶಾಲೆಗಳ ಪರವಾಗಿ ಅಭಿಪ್ರಾಯ ಮಂಡಿಸಿದ್ರು. ಮಣಿಪಾಲ ವಿಶ್ವವಿದ್ಯಾನಿಲಯ ಹಾಗೂ ಕ್ಲಿನ್ ಇಂಡಿಯಾ ತಂಡದ ಸಹಯೋಗದಲ್ಲಿ ಮಣಿಪಾಲದ ಗಂಗೂಬಾಯಿ ಹಾನಗಲ್ ಆಡಿಟೋರಿಯಂನಲ್ಲಿ ನಡೆದಂತಹ ಭಾಷಾ ರಾಜಕೀಯ ಮತ್ತು ಶಿಕ್ಷಣ ಮಾಧ್ಯಮ ಬಹುಭಾಷತ್ವದ ಸವಾಲುಗಳು ಎನ್ನುವ ಸಂವಾದದಲ್ಲಿ ಆಂಗ್ಲ ಭಾಷೆಯ ದರ್ಬಾರಿನಲ್ಲಿ ಕನ್ನಡ ಉಳಿಸುವ ಒಂದು ದೊಡ್ಡ ಪ್ರಯತ್ನ ಅಂದರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್ಸ್ ಬಂದು ನಾನು ಸುರಜಿತ್.